ಕಬಾಬ್ ಮಾಡೋದು ಹೇಗೆ ಅಂತ ತಿಳ್ಕೊದಕ್ಕ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಳ್ಳಿ, ಅದನ್ನ ನಿಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ದಾದಮೇಲೆ ಅದನ್ನು ನೀಟಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಾದಮೇಲೆ ಒಂದು ಎರಡು ಸ್ಪೂನ್ ಅಂದರೆ ಒಂದು ಪಾಕೆಟ್ ಪೂರ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದರ ಜೊತೆಗೆ ಒಂದೂವರೆ ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳಿ. ನೋಡಿ, ಒಂದೂವರೆ ಸ್ಪೂನ್ ಹಾಕ್ಕೊಳ್ಳಿ. ಒಂದು ಫುಲ್ ಸ್ಪೂನು ಉಪ್ಪು ಹಾಕ್ಕೊಳ್ಳಿ, ಪುಡಿ ಉಪ್ಪು ಹಾಕ್ಕೊಳ್ಳಿ. ಒಂದು ಮೊಟ್ಟೆ ಸಾಕಾಗುತ್ತೆ ಅರ್ಧ ಕೆ ಜಿಗೆ. ಒಂದು ಮೊಟ್ಟೆ ಹಾಕ್ಕೊಳ್ಳಿ ಸಾಕು. ಒಂದು ಕಬಾಬ್ ಪೌಡ್ರು, ಕಬಾಬ್ ಮಸಾಲೆ ಬರುತ್ತಲ್ವ, ತೇಜು ತಗೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಅದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ, ನೀಟಾಗಿ ಬೆರೆಸ್ಕೊಳ್ಳಿ. ಜಾಸ್ತಿ ಎಲ್ಲ ಇಸ್ಕಾಕಲ್ಲ ಹೋಗ್ಬೇಡಿ, ಬೆರೆಸ್ಕೊಂಡ್ರೆ ಸಾಕು ನೀಟಾಗಿ. ಚೆನ್ನಾಗಿ ಮಸಾಲೆ ಖಾರದ ಪುಡಿ ಎಲ್ಲ ಮಿಕ್ಸ್ ಆಗಲಿ ಅಷ್ಟೆ. ಅದಾದಮೇಲೆ ಮಿಕ್ಸ್ ಮಾಡಿದ್ದೆಲ್ಲ ಆದಮೇಲೆ ಒಂದು 10-15 ನಿಮಿಷ ಅದನ್ನು ಹಂಗೆ ಬಿಟ್ಬಿಡಿ. ಕಂಪ್ಲೀಟ್ ಮಸಾಲೆ ಖಾರದ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅದು ಪಕ್ವ ಆಗುತ್ತೆ ಸ್ವಲ್ಪ. ಆಮೇಲೆ ಬಾಂಡ್ಲಿಗೆ ಒಂದು 1/4 ಲೀಟ್ರ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಸೊ ಒಂದು ರೇಂಜ್ ಕಾದಿದೆ ಅನಿಸಿದ ಮೇಲೆ ನಿಮಗೆ ಚಿಕನ್ ಪೀಸ್ನ ಒಂದೊಂದು ಪೀಸ್ನ ಬಿಟ್ಕೊಳ್ಳಿ, ಅಂದರೆ ಆ ಎಣ್ಣೆ ಎಷ್ಟಿದೆ ನೋಡ್ಕೊಳ್ಳಿ, ಅಷ್ಟಕ್ಕೆ ತಕ್ಕಂಗೆ ಬಿಟ್ಕೊಳ್ಳಿ. ತುಂಬ ಜಾಸ್ತಿನೂ ಹಾಕೋಕೆ ಹೋಗ್ಬೇಡಿ, 2-3 ಸಲ ಆದರೂ ಪರವಾಗಿಲ್ಲ. ಚಿಕನ್ ಪೀಸ್ಗಳನ್ನ ಎಣ್ಣೆಗೆ ಬಿಟ್ಟಾದಮೇಲೆ ಸ್ವಲ್ಪ ಚೆನ್ನಾಗಿ ಬೋಳಿಸಿ, ಅಂದರೆ ಚೆನ್ನಾಗಿ ಕುದೀಲಿ ಬೇಯಲಿ ಅಂತ ಸ್ವಲ್ಪ ಚೆನ್ನಾಗಿ ಉರ್ಕ ಒಂಥರ ಏನು ಮಾಡ್ತಾರೆ ಫ್ರೈ ಮಾಡ್ಕೊಳ್ಳಿ. ಅದನ್ನು ಫ್ರೈ ಆದಮೇಲೆ ಒಂದು ರೌಂಡ್ ಸ್ವಲ್ಪ ತಿರುಗಿಸ್ಕೊಳ್ಳಿ, ಬೆರೆಸ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ಈಗೆಲ್ಲ ರೆಡಿ ಆಯಿತು. 99% ತೆಗಿತಾ ಇದ್ವಿ. ಸೊ ತೆಗೆದು ಒಂದು ಕೆಲಸ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ, ಅಂದರೆ ಬೌಲ್ಗೆ ಒಂದು ಪೇಪರ್ ಹಾಕಿ ಹಾಕ್ಕೊಳ್ಳಿ. ಆ ಪೇಪರ್ ಏನಾಗುತ್ತೆ, ಎಣ್ಣೆಲ್ಲ ಚೆನ್ನಾಗಿ ಹೀರ್ಕೊಳ್ತದೆ. ಸೊ ಅಂದರೆ ಜಂಕ್ ಆಯಿಲ್ ಏನಿರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ, ತಿನ್ನೋಕ್ಕೆ ನೀಟಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ.